ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರಿ ಶುಕ್ರ ವಕ್ರ ಅಂತ, ಜೊತೆಗೆ ಶುಕ್ರ ಅಂದ್ರೇನೆ ಹೆಣ್ಣು ಅಂತ ನೀವೇ ಹೇಳ್ತಾ ಇರ್ತೀರಾ. ಹಾಗಾಗಿ ಹೆಣ್ಮಕ್ಳಿಗೆ ಇದರಿಂದ ತೊಂದರೆ ಇದೆಯೇ, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ದಯಮಾಡಿ ತಿಳಿಸ್ಕೊಡ್ತೀರಾ? ಶುಕ್ರ ಅಂದ್ರೇನೆ ಆನಂದ. ಒಂದು ಕುಟುಂಬದಲ್ಲಿ ಆನಂದ ಇರಬೇಕು ಅಂದ್ರೆ ಅಲ್ಲೊಂದು ಹೆಣ್ಣು ಇರಬೇಕು, ಇಲ್ಲ ಇಬ್ಬರು ಹೆಣ್ಮಕ್ಳು ಇರಬೇಕು, ಮೂರು ಜನ ಇರಬೇಕು. ಆನಂದಕ್ಕಿಂತ ಪರಮಾನಂದ, ಆತ್ಮಾನಂದ ಅನ್ನತಕ್ಕಂಥದ್ದೆ ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ, ಪ್ರೇಯಸಿಯಾಗಿ, ಸಂಗಾತಿಯಾಗಿ, ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು. ಆ ಶುಕ್ರ ಅಂದ್ರೇ ಆ ಒಂದು ಮನೆಯಲ್ಲಿ ನೋಡಿ, ಒಂದು ಹಬ್ಬ ಬಂತು, ಒಂದು ಏನಾದರೂ ಒಂದು ಪೂಜೆ ಮಾಡಬೇಕು, ವಿಶೇಷ ಕಾರ್ಯ ಮಾಡಬೇಕು, ಶುಭ ಕಾರ್ಯ ಮಾಡಬೇಕು, ವಿವಾಹ ಕಾರ್ಯ, ಉಪನಯನ ಕಾರ್ಯ, ಮುಂಜಿ ಕಾರ್ಯ, ಅಯ್ಯೋ ಅವರು ಓಡಾಡುವ ಒಂದು ಅಂದವೇ ಅಂದ ಚಂದವೇ ಚಂದ. ಆ ಶುಕ್ರ ವಕ್ರನಾದಾಗ ಕಲಾ ಪ್ರಪಂಚದಲ್ಲಿ ಕದಲಿಕೆ ಆಗುತ್ತೆ. ಬೇಕಾದರೆ ನೋಡಬೇಕಾದ್ರೆ ಫಿಲ್ಮ್ ಲ್ಯಾಂಡಲ್ಲಿ ಕಾಂಟ್ರವರ್ಸಿಗಳಾಗುತ್ತೆ, ಯಾರೋ ಒಂದು ದೊಡ್ಡ ಹೆಣ್ಣುಮಗಳ ಮೇಲೆ ಇಲ್ಲ ಫಿಲ್ಮ್ ಆರ್ಟಿಸ್ಟ್ಗಳ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗುತ್ತೆ. ನಾವು ನೋಡೋದು ನೋಡ್ತೇವೆ, ನಮಗೇನು ಯಾವುದೋ ಒಂದು ಕಾಂಟ್ರವರ್ಸಿ ಬೇಕು, ಹೋ ಅವರು ಇಷ್ಟೇನಾ ಅನ್ನತಕ್ಕಂಥ ಒಂದು ಭಾವ. ಶುಕ್ರ ಅಂದ್ರೇ ಹೂವು. ಎಷ್ಟೋ ಜನ ಗೊತ್ತಿಲ್ಲ ಹೆಣ್ಮಕ್ಕಳಿಗೆ ಹೂವನ್ನು ಕಂಪಲ್ಸರಿ ತೊಗೊಂಡೋಗಿ ಕೊಡಬೇಕು ಅಂತಕ್ಕಂಥದ್ದು. ಎಂಥ ದೋಷವಿದ್ದರೂ ಪ್ರತಿಯೊಬ್ಬರೂ ಅಷ್ಟೇ, ಎಲ್ಲೇ ನಿಮ್ಮ ಅಕ್ಕ ತಂಗಿ ಸ್ನೇಹಿತರ ಮನೆಗೆ ಹೋದಾಗ, ಅವರು ಮದುವೆಯಾಗಿದ್ದಾಗ ಈ ಶುಕ್ರನ ಪ್ರಭಾವ ದೋಷವನ್ನು ಕಳಿಬೇಕು ಅಂದರೆ ಹೋದಾಗ, ಆಕಸ್ಮಿಕವಾಗಿ ಹೋದಾಗ ಪರವಾಗಿಲ್ಲ, ಆದರೆ ಹೋದಾಗ ಒಂದು ಮೊಳ ಹೂವು, ಒಂದಷ್ಟು ಸಿಹಿ ಹಣ್ಣು ತೆಗೆದುಕೊಂಡು ಹೋಗಲೇಬೇಕು. ಆ ಮನೇಲಿ ಒಂದು ಹೆಣ್ಣು ಮಗು ಇದೆ ಅನ್ನತಕ್ಕಂಥದ್ದು, ಅದರಲ್ಲೂ ಅತಿ ಮುಖ್ಯವಾಗಿ ಅಕ್ಕ ತಂಗಿ ಅತ್ತೆ ಮನೆ ನಾದಿನಿ ಮನೆ ಅನ್ನತಕ್ಕಂಥ ಮನೆಗೆ ಹೋದಾಗ, ಅಮ್ಮನ ಮನೆಗೆ ಹೋದಾಗ, ಹೆಂಡತಿಯ ಆ ಒಂದು ಸಂಜೆ ವಾರದಲ್ಲಿ ಒಮ್ಮೆಯಾದರೂ ತೆಗೆದುಕೊಂಡು ಹೋದಾಗ ಹೂವಿನಂತೆ ಮನಸ್ಸರಳುತ್ತೆ, ಆಶೀರ್ವಾದ ಮಾಡ್ತಾರೆ. ಆ ಶುಕ್ರ ಸಂಪ್ರೀತನಾಗ್ತಾನೆ, ಅಯ್ಯೋ ನನ್ನಣ್ಣ ಇನ್ನಷ್ಟು ಚೆನ್ನಾಗಿರಲಿ, ಅಯ್ಯೋ ನನ್ನ ತಮ್ಮ ಇನ್ನಷ್ಟು ಚೆನ್ನಾಗಿರಲಿ, ನಮ್ಮ ಭಾವ ಇನ್ನಷ್ಟು ಚೆನ್ನಾಗಿರಲಿ, ನಮ್ಮ ಅಳಿಮಯ್ಯ ಇನ್ನಷ್ಟು ಚೆನ್ನಾಗಿರಲಿ ಅಂತ ಕಾಣದ ಒಂದು ವಿಸ್ಮಯ ಅವರ ಮನಸ್ಸಿನಲ್ಲಿ ಅರಳ್ತಕ್ಕಂಥದ್ದಾಗುತ್ತೆ. ಹೂವಿನ ಸುಗಂಧದ ಹಾಗೆ, ಹೂವಿನ ಸುಗಂಧದ ಹಾಗೆ ಆ ಒಂದು ಆಶೀರ್ವಾದ ಆ ಶುಕ್ರನ ವಕ್ರತೆಯನ್ನು ಕಡಿಮೆ ಮಾಡುತ್ತೆ. ಎಲ್ಲೋ ಅನುರಾಗವಿಲ್ಲ ಪತ್ನಿಯ ಮೇಲೆ, ಎಲ್ಲೋ ಪತ್ನಿ ನನ್ನ ಚೆನ್ನಾಗಿ ನೋಡ್ತಿಲ್ಲ, ಎಲ್ಲೋ ನನ್ನ ಯಜಮಾನರು ನನ್ನನ್ನು ಗಮನಿಸ್ತಿಲ್ಲ, ಎಲ್ಲೋ ನನ್ನ ಜೊತೆ ಸರಿಯಾಗಿ ನಡ್ಕೋತಿಲ್ಲ, ಯಾಕೋ ದೂರದಲ್ಲೇ ಕುತ್ಕೋತಾರೆ ಅನ್ನತಕ್ಕಂಥ ಹೆಣ್ಮಕ್ಳು ಇದನ್ನು ಮಾಡಿ ನೋಡಿಬೇಕಾದ್ರೆ ಕಂಪಲ್ಸರಿ 48 ದಿನ, ನಾನು ನಿಮ್ಮನ್ನು ಜಾಸ್ತಿ ಕೇಳೋದಿಲ್ಲ, ಪ್ರತಿನಿತ್ಯ ಒಂದು ಮೊಳ ಹೂವನ್ನು ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಳ್ಳೋದ್ರ ಜೊತೆಯಲ್ಲಿ ಒಂದು ಮೊಳ ಹೂವು ಇಟ್ಕೊಳ್ಳಿ. ಸಂಜೆ ಕಂಪಲ್ಸರಿ ಮನೆಗೆ ಧೂಪ ಹಾಕಿ, ಒಂದು ಪುಟ್ಟ ದೀಪ, ನೀವು ಕ್ರೈಸ್ತರಾಗಿದ್ದರೆ ಕ್ಯಾಂಡಲ್ ಹಚ್ಚಿ, ಮಹಮ್ಮದಿಯರು ಹಾಕಿದರೆ, ನಿಮ್ಮ ಕಡೆ ಸಂಪ್ರದಾಯ ಇದ್ದರೆ ಧೂಪ ಹಾಕ್ಕೊಳ್ತಕ್ಕಂಥದ್ದು ಹಾಕ್ಕೊಳ್ಳಿ, ಮನೆಯೆಲ್ಲ ಗಮ್ಮನ್ನತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು, ಮನೆ ಮುಂದಗಡೆ ನೀರು ಹಾಕಿಬಿಟ್ಟು ಶುದ್ಧಿ ಮಾಡ್ಕೊಳ್ಳಿ ಅಷ್ಟೇ. ಆ ಒಂದು ವಾತಾವರಣ ಶುದ್ಧಿಯಾಗಿರಲಿಕ್ಕೆ ಆ ಒಂದು ಧೂಪ, ಒಂದು ಪುಟ್ಟದಾಗಿ ಹೂವು ಎಲ್ಲರೂ ಇಡ್ತಾರೆ, ಕ್ರೈಸ್ತರಿರ್ಬೋದು, ಮಹಮ್ಮದಿಯರಿರ್ಬೋದು, ಹಿಂದೂಗಳಿರ್ಬೋದು, ಎಲ್ಲ ಜಾತಿಯವರು ಎಲ್ರಿಗೂ ಆ ಹೆಣ್ಣಿಗೆ ಅಂದವೇ ಹೂವು. ಆ ಹೂವು ಕೂಡ ಕಣ್ಣೀರು ಹಾಕ್ಬಿಡುತ್ತಂತೆ, ಒಂದ ನಾರಿ ಮುಡಿಗಾದರೂ ಏರಬೇಕು, ಇಲ್ಲ ದೇವ್ರ ಪಾದಕ್ಕಾದರೂ ಏರಬೇಕು, ಇಲ್ಲ ಹೆಣದ ಎದೆ ಮೇಲೆ ಆದರೂ ಏರಬೇಕು, ನನ್ನನ್ನು ಯಾರಾದರೂ ತೊಗೊಂಡೋಗಿ ಇಟ್ಕೊಳ್ರೋ ಕೊಡ್ರೋ ಅಂತ ಹೇಳುತ್ತಂತೆ. ಅಂತ ಆ ಹೂವನ್ನು 48 ದಿನ ಇಟ್ಟು ನೋಡಿ, ಎಂಥ ಅರಸಿಕನಾದರೂ ರಸಿಕನಾಗ್ತಕ್ಕಂಥದ್ದಾಗುತ್ತೆ, ಎಂಥ ಅಪ್ರಯೋಜಕನು ಕೂಡ ಶನಿ ಪ್ರಭಾವ ಇರೋರು ಐ ಲವ್ ಯು ಅನ್ನೋದೇ ಇಲ್ಲ, ಸುಮ್ಮನೆ ಬರ್ತಾರೆ ತಿಂತಾರೆ, ಹ್ಞೂ ಶ್ರೀ ಸಾರ್ ಚೆನ್ನಾಗಿತ್ತ, ಸಾರಾ ಹೌದಾ, ಹ್ಞೂ ಏನೋ ಪರವಾಗಿಲ್ಲಮ್ಮ, ರೀ ಉಪ್ಪು ಚೆನ್ನಾಗಿತ್ತ, ಹ್ಞೂ ಚೆನ್ನಾಗಿತ್ತ, ರೀ ಖಾರ ಚೆನ್ನಾಗಿತ್ತ, ರೀ ಯೆಲ್ಲೋ ಕಲರು ಹಾಕ್ಕೊಂಡಿದ್ದೆ ಇವತ್ತು ಫಂಕ್ಷನ್ಗೆ ಚೆನ್ನಾಗಿದೆಯಾ ಅಂದರೆ ನೋಡೇ ಇರೋಲ್ಲ. ನೀವು ನೋಡಿಬೇಕಾದ್ರೆ ಕೆಲವರು ಅದ್ಭುತ, ಯೆಲ್ಲೋ ಕಲರ್ ಅಲ್ಲ, ನೀವು ಬ್ಲೂ ಕಲರ್ ಹಾಕ್ಕೊಂಡ್ರಿ ಯೆಲ್ಲೋ ಕಲರ್ ಚೆನ್ನಾಗಿದೆ ಅಂದರೆ ಎಲ್ಲೋ ಇರ್ತಾರೆ, ಹಾಂ ಹಾಂ ಚೆನ್ನಾಗಿದೆ, ನೀವು ಅಲ್ಲಿ ಹಾಕಿರೋದು ಬ್ಲೂ, ನೀವು ಹೇಳ್ತಿರೋದು ಯೆಲ್ಲೋ ಅಂದರೆ ಶನಿ ಪ್ರಭಾವ ಇದ್ದರೆ ದೇ ಆರ್ ನಾಟ್ ಎಕ್ಸ್ಪ್ರೆಸಿವ್. ಅದು ತುಂಬ ಹೆಣ್ಣುಮಕ್ಕಳು ಈಗಿನ ಕಾಲದಲ್ಲಿ ಕೊರಗೋದು ಜಾಸ್ತಿ, ಎಲ್ಲೋ ಒಂಚೂರು ಟೈರ್ ಬಂದುಬಿಟ್ಟಿದ್ದಾನೆ, 30 ಇಟ್ಸ್ ನಾಟಿ, 40 ಇಟ್ಸ್ ಬಲು ತುಂಟಿ ಅಂತ ಹೇಳ್ತೀವಿ ಆಂಟೀಸ್ಗೆ, ಅದರಲ್ಲೂ ಮದುವೆ ಆದವ್ರಿಗೆ. ಮದುವೆ ಆದ ರಭಸದಲ್ಲಿ ಎಲ್ಲ ಒಂದು ಖುಷಿ ಕುಣಿತ, ಯಾಕೋ ಅದಾದಮೇಲೆ ಕದಲಿಕೆ ಅಂತಕ್ಕಂಥದ್ದು. ಅಂಥವ್ರು ಅತಿ ಮುಖ್ಯವಾಗಿ 48 ದಿನ ಆ ಹೂವನ್ನು ಇಟ್ಕೊಳ್ತೀನಿ. ಆ ಶುಕ್ರ ದೋಷ, ಎಲ್ಲೋ ನನ್ನಲ್ಲಿ ಅನುರಾಗ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಮಾತಾಡಿಸಲ್ಲ, ನನ್ನ ಅಣ್ಣ ಕೂಡ ಹಾಗೆ, ತಮ್ಮ ಕೂಡ ಹಾಗೆ ಅಂತಕ್ಕಂಥದ್ದು ನೋಡಿಬೇಕಾದ್ರೆ ಒಂದು ಅದ್ಭುತ ಬದಲಾವಣೆ ಆ ಕುಟುಂಬದಲ್ಲಾಗುತ್ತೆ. ಆ ಪ್ರೀತಿ ಅನುರಾಗಗಳು ಮತ್ತೆ ಚಿಗುರ್ತಕ್ಕಂಥದ್ದಾಗುತ್ತೆ. ಸೊ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಜಾಸ್ತಿ ಬೇಕಾ? ಒಂದು ಮೊಳ ಹೂವು ಮುಡಿ ತುಂಬ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.
ಜಿ, ಬಹಳನೇ ಒಂದು ಸರಳ ಪರಿಹಾರ ಅಂತಾನೆ ಹೇಳಬಹುದು. ಇದಕ್ಕೆ ಒಂದು ಮೊಳ ಹೂವಿನಿಂದ ಎಷ್ಟೆಲ್ಲ ವ್ಯತ್ಯಾಸ ತಂದ್ಕೋಬಹುದು ನಮ್ಮ ಬದುಕಿನಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನಮ್ಮ ಸಮಸ್ತ ವೀಕ್ಷಕರಿಗೂ ನೀಡಿದ್ದಕ್ಕಾಗಿ ಸಮಸ್ತ ಜೀವ್ ಕನ್ನಡ ವಾಹಿನಿಯ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ.